കപോകൽപിത കപോകൽപിതം ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕಪೋಕಲ್ಪಿತಂ ಕನ್ನಡ ಸಿನಿಮಾದ ಪತ್ರಿಕಾಗೋಷ್ಠಿ ಇಂದು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸುಮಿತ್ರಾ ಗೌಡ, ಅಮೋಕ್ ಕೊಡಂಗಳ, ರಾಜೇಶ್ ಕಣ್ಣೂರ್, ಶಿವರಾಜ್ ಕರ್ಕೇರ ಹಾಗೂ ನಿರ್ಮಾಪಕರಾದ ಗಣಿದೇವ್ ಕಾರ್ಕಳ ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಕಪೋಕಲ್ಪಿತಂ ಸಿನಿಮಾದ ಮಾಹಿತಿಯನ್ನು ನೀಡಲಾಯಿತು. ಈ ಚಿತ್ರದ ನಿರ್ದೇಶಕರು ಸುಮಿತ್ರಾ ಗೌಡ ಅಂತ, ಹಾಗೆ ಅವರು ಹೀರೋಯಿನ್ ಆಗಿನೂ ಕೆಲಸ ಮಾಡಿದ್ದಾರೆ. ನಿರ್ಮಾಣ ಸಂಸ್ಥೆ ಸವ್ಯಸಾಚಿ ಕ್ರಿಯೇಷನ್, ಅದರ ಸಹಯೋಗದೊಂದಿಗೆ ಅಕ್ಷರ ಪ್ರೊಡಕ್ಷನ್. ನಿರ್ಮಾಪಕರು ಗಣಿದೇವ್ ಕಾರ್ಕಳ, ರಮೇಶ್ ಚಿಕ್ಕೇಗೌಡ ಹಾಗೂ ಕವಿತಾ ಕನ್ನಿಕಾ ಪೂಜಾರಿ. ಸಂಗೀತ, ಸಾಹಿತ್ಯ, ಕಥೆ, ಚಿತ್ರಕಥೆ, ಸಂಭಾಷಣೆ ಇದನ್ನ ನೋಡ್ಕೊಂಡವರು ಹಾಗೂ ಅದನ್ನ ನಿರ್ವಹಿಸಿದವರು ಕೂಡ ಗಣಿದೇವ್ ಕಾರ್ಕಳ ಇವರು. ನಾನ್ ಬಂದ್ಬಿಟ್ಟು ಮೂಲತಃ ಮಂಡ್ಯದವರು, ಬಟ್ ಎಜುಕೇಶನ್ ಮಾಡಿದ್ದು ಆಕ್ಟಿಂಗ್ ಕೋರ್ಸ್ ಮಾಡಿದ್ದು ಆ್ಯಂಡ್ ಡೈರೆಕ್ಷನ್ ಕೋರ್ಸ್ ಎಲ್ಲ ಮಾಡಿದ್ದು ಮಹಾರಾಷ್ಟ್ರ ಮುಂಬೈಯಲ್ಲಿ. ಸೊ ನನ್ನ ಫಸ್ಟ್ ಫಿಲ್ಮ್ ಬಂದ್ಬಿಟ್ಟು ಜಿಷ್ಣು ಅಂತ, ಅದೀಗ ಸೆಕೆಂಡ್ ಶೆಡ್ಯೂಲ್ ಬಾಕಿ ಇದೆ. ಆಸ್ ಅ ಟೆಕ್ನಿಕಲ್ ನೋಡ್ಬೇಕಂದ್ರೆ ಕಪೋಕಲ್ಪಿತಂ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಅ ಆಕ್ಟ್ರೆಸ್ ಆ್ಯಂಡ್ ಡೈರೆಕ್ಷನ್. ಕಪೋಕಲ್ಪಿತ ಫಿಲ್ಮ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಒಂದು ಹಾರರ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮೂವಿ. ಇದನ್ನ ಸಂಪೂರ್ಣ ನಾವು ಚಿತ್ರ ಮಾಡಿದ್ದು ದಕ್ಷಿಣ ಕನ್ನಡದಲ್ಲಿ, ಅದು ಉಡುಪಿ, ಮಂಗಳೂರು ಮತ್ತೆ ಬೆಳ್ತಂಗಡಿಯಲ್ಲಿ. ಇದಕ್ಕೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದು ಗಣಿದೇವ್ ಕಾರ್ಕಳದವರು. ಅಂಡ್ ಇವರು ಆಲ್ ಮೈ ಟೀಮ್ಸ್, ರಾಜೇಶ್ ಕನ್ನೂರ್ ಸರ್, ಶಿವರಾಜ್ ಕರ್ಕೇರ, ಅಮೋಗ್, ಪ್ರೀತಮ್ ಅಕ್ಕಿಹಾಳಿ, ಸನ್ನಿ ಫಲಾನಿ ಸರ್ ಅಂಡ್ ಗೌರಿ ಶಾಕಿ ಸರ್, ಇವರಿಂದ ಭಾಸ್ಕರ್ ಸರ್, ಇವರೆಲ್ಲರೂ ಇದ್ದಾರೆ. ಅಂಡ್ ಒನ್ ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ ಇಟ್ಸ್ ಬೇಸಿಕಲಿ ಲೈಕ್ ಹಾರರ್ ಸಸ್ಪೆನ್ಸ್, ಮತ್ತೆ ಯು ಕ್ಯಾನ್ ಸಿ ಆಲ್ ದ ಇಮೋಷನ್ಸ್, ಅಪ್ಪ ಮಗಳದು ಇಮೋಷನ್, ಬಾಂಧವ್ಯ ಮತ್ತು ತಾಯಿ ಮತ್ತು ಮಗನ ಬಾಂಧವ್ಯ. ಇಷ್ಟ ಹೇಳಿಕ್ಕಿಂತ ಗೊತ್ತೀನಿ ಬಾಕಿ ಫಿಲ್ಮ್ ರಾಜ್ಯದಂತ್ಯ ಅಂದ್ರೆ ಇಡೀ ಕರ್ನಾಟಕ ಆಲ್ಮೋಸ್ಟ್ 26th ರಿಲೀಸ್ ಆಗುತ್ತೆ. ಮಂಗಳೂರಲ್ಲಿ ಫ್ಯೂರ್ ಅಲ್ಲಿ ಇದೆ ಹಾಗೂ ಭಾರತ್ ಮೂಲ ಅಲ್ಲಿ ಇದೆ. ಭಾರತ್ ಮೂಲ ಅಲ್ಲಿ ನಾವು ಇನೋವೇಷನ್ ಫಂಕ್ಷನ್ ಕೂಡ ಇಟ್ಟಿದ್ದೇವೆ. ಆಲ್ ಓವರ್ ಸ್ಟೇಟ್, ತುಂಬಾ ಮಲ್ಟಿಪ್ಲೆಕ್ಸ್ ಸ್ಟೇಟ್ ಅಲ್ಲಿ ತುಂಬಾ ರಿಲೀಸ್ ಆಗುತ್ತೆ. ಈ ಕೋವಿಡ್ ಟೈಮ್ ಅಲ್ಲಿ ಅದನ್ನ ಕವರ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಸರ್ ಕಲಾವಿದರ ಬದುಕು ಏನ್ ಮಾಡುದು ಸರ್, ಹೋಗ್ಬೇಕಲ್ಲ ಮುಂದೆ ಮುಂದೆ. ಯಾರಾದ್ರೂ ರಿಸ್ಕ್ ತೆಗೆದುಕೊಂಡು ಒಂದು ಫಿಲ್ಮ್ ರಿಲೀಸ್ ಮಾಡಿದ್ರೆ ಮತ್ತೆ ಇನ್ನೊಬ್ಬರು ಮಾಡ್ತಾರೆ ಅಂತ ಒಂದು ಭರವಸೆ ನಮಗೆ ಆಗುತ್ತೆ ಅನ್ನುವ ಒಂದು ಭರವಸೆ ಅಷ್ಟೇ. ಖಂಡಿತ ಅವ್ರನ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಮ ಕನ್ನಡ ಫಿಲ್ಮ್ ಇಷ್ಟು ನನಗೆ ಯಾರು ಬಿಟ್ಟುಕೊಡ್ಲಿಲ್ಲ, ತುಳು ಫಿಲ್ಮ್ ಅಷ್ಟೇ ಬಿಟ್ಟುಕೊಡ್ಲಿಲ್ಲ. ಏನೋ ಒಂದು ರಿಸ್ಕ್ ಇದೆ ಸರ್, ಅದನ್ನ ಮಾಡುವಂತ ಛಲ ನಮ್ಮಲ್ಲಿದೆ. ಫಸ್ಟ್ ಇದೆಲ್ಲ ರಿಲೀಸ್ ಕನ್ನಡದಲ್ಲಿ ಕಂಪ್ಲೀಟ್ ಆದ ನಂತರ ನಾವು ಹಿಂದಿಗೆ ಹೋಗೋಣ ಅಂತ ಇದ್ದೀವಿ ಸರ್. ಬಟ್ ಆಸ್ ಆಫ್ ನೌ ಕನ್ನಡ ಮತ್ತೆ ಹಿಂದಿಯಲ್ಲಿ ಸಂಪೂರ್ಣವಾಗಿದೆ. ಕಮಿಂಗ್ ಡೇಸ್ ಅಲ್ಲಿ ನಾವು ಅದನ್ನ ಕೊಂಕಣಿ, ತೆಲುಗು, ತಮಿಳು, ಮಲಯಾಳಂ ಈ ಭಾಷೆಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತೇವೆ. ಈಗ ನಾಳೆ 26ಕ್ಕೆ ಒಂದು ನನ್ನಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಒಳ್ಳೆ ಸ್ಟೋರಿ ಸ್ಕ್ರೀನ್ ಪ್ಲೇ ನಾನು ಬರ್ತಿದ್ದೀನಿ ಅಂತ ಅನ್ಕೋತೇನೆ. 26ಕ್ಕೆ ಆಗ್ತದೆ. ಇದುವರೆಗೆ ಮಜಭಾರತದಲ್ಲಿ ಕಾಮಿಡಿ ಕಲಾವಿದನಾಗಿದ್ದೇನೆ. ಈಗ ಇದರಲ್ಲಿ ಒಬ್ಬ ಸೈಕೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಒಳ್ಳೆ ರೀತಿ ಸ್ಟೋರಿ ನಡೆದಿದ್ದಾರೆ. ನನ್ನ ಕ್ಯಾರೆಕ್ಟರ್ನ ಡಿಸೈನ್ ಕೂಡ ಗಣಿದೇವ್ ಸರ್ ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರು ಪ್ರತಿಯೊಂದು ವಿಷಯನ ಹೇಳ್ತಿರುತ್ತೆ. ಆ ರೀತಿ ಒಂದು ಈ ಒಂದು ಚಲನಚಿತ್ರ. ಈ ಘಟನೆ ಆದ್ಮೇಲೆ ನೀವು ಅಲ್ಲಿಗೆ ಏನಾದ್ರೂ ಹೋಗಿದ್ರಾ? ಏನ್ ನೋಡಿದ್ರಿ ಅಲ್ಲಿ ನೀವು? ಗಾಯ್ಸ್, ಇವತ್ತೊಂದು ದಿವಸ ಅಷ್ಟೇ, ನಾಳೆ ಇಲ್ಲಿಂದ ಹೋಗೋಣ. ನಮ್ ಪ್ಲಾನ್ ಪರ್ಫೆಕ್ಟ್ ಆಗೇ ಇತ್ತು. ಲೈಕ್ ಆಲ್ವೇಸ್ ಡ್ರಾಪಿಂಗ್ ಮಾಡ್ತೀವಿ, ನಮ್ ಟ್ರಕ್ ತೂರ್ ಬಿಡ್ತೀವಿ. ಇವತ್ ರಾತ್ರಿ ಇಲ್ಲೇ ಕಳೆಯೋದು, ನಾಳೆ ಕದ್ದಿರೋ ಕಾರ್ಗೆ ಗತಿ ಕಾಣಿಸೋದು, ಆಮೇಲೆ ಡೀಸೆಲ್ ತಂದು ಟ್ರಕ್ ಹಾಕೊಂಡು ಹೋಗ್ತಿರೋದು ಅಷ್ಟೇ. ಕಪೋಕಲ್ಪಿತಂ ಸಿನಿಮಾದಲ್ಲಿ ಸುಮಿತ್ರಾ ಗೌಡ, ಪ್ರೀತಮ್ ಮಕ್ಕಿಹಾಳಿ, ಅಮೋಘ್, ರಾಜೇಶ್ ಕಣ್ಣೂರ್, ಸಂದೀಪ್ ಮಲಾನಿ, ಶಿವರಾಜ್ ಕರ್ಕೇರ, ಗೌರೀಶ್ ಅಕ್ಕಿ ಹಾಗೂ ಇತರರು ಅಭಿನಯಿಸಿದ್ದಾರೆ. ಯಾವುದೇ ರೀತಿ ಚಾಲಾಕಿ ಬೇಡ, ವಿ ನೋ ಹೌ ಟು ಹ್ಯಾಂಡಲ್ ದಿಸ್. ನಮ್ಮಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ನಾವ್ ಇಲ್ಲಿರೋ ತನಕ ನೀವೆಲ್ಲ ನಮ್ ಬಂದಿ ಆಗಿರ್ತೀರ. ಇಲ್ಲಿ ಬಂದ ನಿಜವಾದ ಉದ್ದೇಶ ಏನಿದೆ? ಸವ್ಯಸಾಚಿ ಕ್ರಿಯೇಷನ್ ಸಹಯೋಗದೊಂದಿಗೆ ಅಕ್ಷರ ಪ್ರೊಡಕ್ಷನ್ಸ್ ರವರ ನಿರ್ಮಾಣದಲ್ಲಿ ತಯಾರಾಗಿರುವ ಕಪೋಕಲ್ಪಿತಂ ಸಿನಿಮಾವನ್ನು ಗಣಿದೇವ್ ಕಾರ್ಕಳ, ರಮೇಶ್ ಚಿಕ್ಕೇಗೌಡ ಹಾಗೂ ಕವಿತಾ ಕನಿಕಾ ಪೂಜಾರಿ ಇವರು ನಿರ್ಮಾಣ ಮಾಡಿದ್ದಾರೆ. ಕಪೋಕಲ್ಪಿತಂ ಸಿನಿಮಾಕ್ಕೆ ಗಣಿದೇವ್ ಕಾರ್ಕಳ ಸಂಗೀತ, ಸಾಹಿತ್ಯ, ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಬರೆದಿದ್ದಾರೆ.
ಕಪೋಕಲ್ಪಿತಂ ಸಿನಿಮಾ ನವೆಂಬರ್ 26ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಚಿತ್ರರಂಗದ ಇನ್ನಷ್ಟು ವಿಷಯಗಳನ್ನು ಹೊತ್ತುಕೊಂಡು ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಅಂದ್ರೆ ನಿಮ್ಮ ಪ್ರಕಾರ ಎಲ್ಲ ಕೊಲೆಗಳನ್ನ ಆತ್ಮ ಮಾಡಿದೆ? ಕಪೋಕಲ್ಪಿತ ಕಪೋಕಲ್ಪಿತಂ.